ಪ್ರಜಾಧ್ವನಿ ಸಮಾವೇಶದ ವೇದಿಕೆ ಸ್ಥಳ ವೀಕ್ಷಣೆ ಮಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ ಚಿಂಗಳೆ. ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಹಾರುಗೇರಿ ಪಟ್ಟಣದ ವಾಲ್ಮೀಕಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಮಂಗಳವಾರ ಜರುಗಲಿರುವ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಭಾಗಿಯಾಗಲಿರುವ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಕಾರ್ಯಕ್ರಮದ ಸ್ಥಳಕ್ಕೆ ಆಗಮಿಸಿ ಸಜ್ಜಾಗುತ್ತಿರುವ ಪೆಂಡಾಲ್ ವೇದಿಕೆ ಹಾಗೂ ಪಾರ್ಕಿಂಗ್ ಜಾಗವನ್ನು ವೀಕ್ಷಣೆ ಮಾಡಿದರು. ಈ ಸಮಯದಲ್ಲಿ ದಸ್ತಗೀರ ಕಾಗವಾಡೆ ಹಾಗೂ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕರ್ನಾಟಕ ವಿಧಾನಸಭೆ ಚುನಾವಣೆ ಚುನಾವಣೆ ಪ್ರಯುಕ್ತ ಈ ರಾಜ್ಯ ಕಂಡ ಮಹಾನ್ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಪ್ರಚಾರ ಸಭೆ ಕುರ್ಚಿ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಮಹೇಂದ್ರ ತಮ್ಮಣ್ಣವರವರ ಪ್ರಚಾರಕ್ಕಾಗಿ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 25ನೇ ತಾರೀಕಿಗೆ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅತ್ಯಂತ ಬೃಹತ್ ಸಭೆ ಈ ಕುರ್ಚಿ ವಿಧಾನಸಭಾ ಕ್ಷೇತ್ರದಲ್ಲಿ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕು, ಆ ನಿಟ್ಟಿನಲ್ಲಿ ಒಂದು ಬೃಹತ್ ಪ್ರಚಾರ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಸತೀಶ್ ಅಣ್ಣ ಜರಕಿಹೊಳಿ ಅವರು, ಅದಲ್ಲದೆ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಅಜಿ ಮಾಜಿ ಶಾಸಕರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಲಕ್ಷ್ಮಣ ಸವದಿಯವರಿರ್ಬೋದು, ಪ್ರಕಾಶ್ ಹುಕ್ಕೇರಿ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿರ್ಬೋದು, ಚಂದ್ರಾಜ್ ಹಟ್ಟಿಯವರು ಇರ್ಬೋದು, ಈ ಭಾಗದ ನಾಯಕರಾದಂಥ ಮಾಜಿ ಶಾಸಕರಾದಂಥ ಶ್ಯಾಮ್ ಘಾಟ್ಗೆಯವರು ಇರ್ಬೋದು, ಮತ್ತು ಎಲ್ಲ ನಮ್ಮ ಕೆಪಿಸಿಸಿಯ ಪದಾಧಿಕಾರಿಗಳಾದಂಥ ಜನರಲ್ ಸೆಕ್ರೆಟರಿಯಿಂದ ಮಹಾವೀರ್ ಮೊಯ್ತೆಯವರು ಇರ್ಬೋದು, ಎಲ್ಲ ಕಾಂಗ್ರೆಸ್ನ ಪದಾಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು, ಬ್ಲಾಕ್ ಅಧ್ಯಕ್ಷರು, ಬ್ಲಾಕ್ ಮಟ್ಟದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ನ ಅನುಷ್ಠಾಂತ ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಸಭೆಯನ್ನು ಸಭೆಗೆ ಉಪಸ್ಥಿತರಲ್ಲಿದ್ದಾರೆ, ಸಭೆಯನ್ನು ಯಶಸ್ವಿ ಮಾಡ್ತಾರೆ. ತಾವೆಲ್ಲರೂ ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಜನರಲ್ಲಿ ಕೂಡ ಒಂದು ಮನವರಿಕೆಯಾಗಿದೆ. ಜನ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಆಗಿರಬೇಕು, ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಬೇಕು ಅನ್ನೋದನ್ನು ಈಗಾಗಲೇ ಜನರು ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನವನ್ನು ನಾವು ಯಶಸ್ವಿಯಾಗಿ ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಸೇವೆ ಮಾಡಲಿಕ್ಕೆ ಸಜ್ಜರಾಗಿರಬೇಕು ಅನ್ನೋ ಸಂದೇಶವನ್ನು ಜನತೆ ನಮಗೆ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರು, ನಮ್ಮ ರಾಷ್ಟ್ರ ನಾಯಕರಾದಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಎಐಸಿಸಿಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್, ಕೆಪಿಸಿಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್, ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ ಮತ್ತು ಎಲ್ಲ ಕರ್ನಾಟಕದ ಮುಖಂಡರು ಕೂಡ ಈ ಕಾಂಗ್ರೆಸ್ ಪಕ್ಷವನ್ನು ಶತಾಯಗತವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ರೂಢಕ್ಕೆ ತರಬೇಕು, ಅಧಿಕಾರದ ಚುಕ್ಕಾಣಿ ಹಿಡಿದು ಅಂತಹ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್, ಕೆಪಿಸಿಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್, ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ ಮತ್ತು ಎಲ್ಲ ಕರ್ನಾಟಕದ ಮುಖಂಡರು ಕೂಡ ಈ ಕಾಂಗ್ರೆಸ್ ಪಕ್ಷವನ್ನು ಶತಾಯಗತವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ರೂಢಕ್ಕೆ ತರಬೇಕು, ಅಧಿಕಾರದ ಚುಕ್ಕಾಣಿ ಹಿಡಿದು ಈ ಬಡವರ ಬದುಕನ್ನು ಮುರಾಪಟ್ಟಿ ಮಾಡಿದಂಥ ಬಿ ಜೆ ಪಿ ಸರ್ಕಾರನ ಬೇರು ಸಹಿತ ಕಿತ್ತುಗಿಲಿಕ್ಕೆ ಜನ ನಮ್ಮೊಂದಿಗಿದ್ದಾರೆ. ನಾವು ಮುಖಂಡತ್ವವನ್ನು ವಹಿಸಿ ಆ ಜನವನ್ನು ಎನ್ಕ್ಯಾಶ್ ಮಾಡಿಕೊಂಡು ನಾವು ರಾಜ್ಯ ಸುಭದ್ರವಾಗಿಡಲಿಕ್ಕೆ, ಕರ್ನಾಟಕದ ನೆಲ ಜಲವನ್ನು ಕಾಪಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಸದಸ್ಯತೆ ಇದೆ. ಮತ್ತು ಯಾವ ಕಾರಣಕ್ಕೂ ಕಾಂಗ್ರೆಸ್ ಆಸೆಪಡ್ತಿದೆ. ಇಲ್ಲಿಯೂ ಕೂಡ ಹರುಗಿರಿಯಲ್ಲಿ ಈ ಕುರ್ಚಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮಹೇಂದ್ರ ತಮ್ಮಣ್ಣವರು ಅಧಿಕ ಮತಗಳಿಂದ ಹೆಚ್ಚಿಗೆ ಇನ್ನುವರೆಗೆ ರೆಕಾರ್ಡ್ ಮುರಿದು ಅಧಿಕ ಮತಗಳಿಂದ ಆಯ್ಕೆಯಾಗ್ತಾರೆ ಅನ್ನೋ ವಿಶ್ವಾಸ ನಂಬಿಕೆ ನಮಗಿದೆ. ಜನ ಅವರನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಅವರು ಜೈಬೇರಿ ಸಾಧಿಸ್ತಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಜನ ನಮ್ಮೊಂದಿಗಿದೆ, ನಾವು ಅವರೊಂದಿಗೆ ಇದ್ದು ಕೈಗೆ ಕೈ ಜೋಡಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಲಿಕ್ಕೆ ಪ್ರಚಾರ ಸಭೆಗಳನ್ನು ಆಯೋಜಿಸ್ತೇವೆ, ಅದು ಯಶಸ್ವಿ ಮಾಡುತ್ತೇವೆ. ಧನ್ಯವಾದ. ಈಗ ಎಲ್ಲಿ ಯಾರು ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಲ್ಲ ಅಂದ್ರೆ ಅವ್ರ ಬಗ್ಗೆ ಇದ್ದಿರ್ತಾರೆ.
ಮಣ್ಣೆ ನಿಪ್ಪಾಡಿಯಾಗ ಒಬ್ರು ಅಧ್ಯಕ್ಷರು ಮಾಡಿದ್ದಾರೆ. ಚಿಂಗ್ಲೆ ಅವರು ಬಿಜೆಪಿ ಪ್ರವಾಸಿ, ವೀರ್ ಕುಮಾರ್ ಪಾಟೀಲ್ ಅವರು ಚಿಂಗ್ಲೆ ಅವರ ಜೊತೆ ಕೂಡಿ ಬಿಜೆಪಿ ಪ್ರವಾಸ. ಅದ್ರ ಬಗ್ಗೆ ಎಲ್ಲ ಇಡೋದು ಅವಶ್ಯಕತೆ ಇಲ್ಲ. ನಾಳೆ ವಿಡ್ರಾಲ್ 24 ತಾರೀಕಿಗೆ ಇದೆ. ವಿಡ್ರಾಲ್ ಆದ ನಂತರ ಅಂತಿಮ ಪಟ್ಟಿ ಕಣದಲ್ಲಿ ಎಷ್ಟು ಉಮೇದುವಾರ ಇರ್ತಾರೆ ಅನ್ನೋದು 24ಕ್ಕೆ ಸಂಜೆ ಫೈನಲ್ ಆಗುತ್ತೆ. 25ರಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಘಾಟ್ಗೆ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ 25ತಾರೀಕು ಸಹಭಾಗಿಯಾಗಿ ಮುಂಚೂಣಿಯಲ್ಲಿ ನಿಂತು. ಸರ್, ಇನ್ನೊಂದು, ನಿಮ್ಮ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಎಲ್ಲಪ್ಪ ಸಿಂಗಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ, ಅವ್ರು ನೀವು 10 ವರ್ಷ ಯಾಕೆ ಕರೆಯಲ್ಲಪ್ಪ? ಕರೀದೀವಿ ನೋಡಪ್ಪ, ನಿನ್ನ ಸಣ್ಣ ವಯಸ್ಸಿದೆ, ಚಿಕ್ಕ ವಯಸ್ಸಿದೆ. ಕಾಂಗ್ರೆಸ್ ಭಾಳ ದೊಡ್ಡ ಪಕ್ಷ, ನಾನು ಅಧ್ಯಕ್ಷ ಆಗಬೇಕಂದ್ರೆ ನನಗೆ 65 ವರ್ಷ ಆಗುತ್ತೆ. ಅದಕ್ಕೆ ಸಹನಶೀಲತೆಯಿಂದ ಇರಬೇಕು. ಕಾಂಗ್ರೆಸ್ದಲ್ಲಿ ಏಕನಿಷ್ಠವಾಗಿ ಕೆಲಸ ಮಾಡಿದರೆ ಒಂದಿನ ಫಲ ನಕ್ಕಿ ಸಿಕ್ಕತಿ. ನೀವು ವಿಡ್ರಾಲ್ ಮಾಡಂತ ಹೇಳಿದೀವಿ, ವಿಡ್ರಾಲ್ ಮಾಡಲಿಲ್ಲ ಅಂದರೆ 25ನೇ ತಾರೀಕು ಪಕ್ಷದಿಂದ ಉಚ್ಚಾಟನೆ. ಬೆಲೆ ಇಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ವೈಚಾರಿಕ ಸಿದ್ಧಾಂತಗಳು ಬೇರೆ ಇಟ್ಕೊಂಡಿರ್ತಾರೆ. ಅದಕ್ಕೆ ವಿಚಾರಕ್ಕೆ ಔಷಧ ಇಲ್ಲ. ಅವ್ರ ವಿಚಾರ ಒಂದು ದಿಕ್ಕಿನಲ್ಲಿ ಇದ್ರೆ ನಾನು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನಾನು ಬೆಂಗಳೂರು ರಸ್ತೆ ಹಿಡಿಬೇಕಲ್ಲ. ಪಂಚ್ ನ್ಯೂಸ್ಗಾಗಿ ಹಾರುಗೇರಿಯಿಂದ ಸಂಜೀವ ಬ್ಯಾಕುಡೆ. ಬೇಕಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಮತ್ತು ಹೋಬಳಿ ಮಟ್ಟದ ಪಟ್ಟಣಗಳಲ್ಲಿ ನಮ್ಮ ನ್ಯೂಸ್ ವಾಹಿನಿಗೆ ಉತ್ಸಾಹಿ ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತರು ಮೊಬೈಲ್ ಸಂಖ್ಯೆ 7892848484